ಬುದ್ಧಿಜೀವಿಗಳು ತಾಲಿಬಾನ್ಗೆ ಹುಟ್ಟಿದ್ದಾರೆ ಎಂದು ಗುಮ್ಮಟನಗರಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ರು. ವಿಜಯಪುರದಲ್ಲಿ ಮಾತನಾಡಿದ ಅವರು ಅಫ್ಘಾನಿಸ್ತಾನ ವಿಚಾರದಲ್ಲಿ ಬುದ್ಧಿಜೀವಿಗಳು ಲದ್ದಿ ತಿಂದಿದ್ದಾರೆ, ಬುದ್ಧಿಜೀವಿಗಳು ತಾಲಿಬಾನಿ ಸಂತಾನವಾಗಿದ್ದಾರೆ ಎಂದು ಕಿಡಿಕಾರಿದರು. ಅಲ್ಲದೆ ತಾಲಿಬಾನಿಗಳ ಬಗ್ಗೆ ರಾಹುಲ್ ಗಾಂಧಿ ಯಾಕೆ ಮಾತಾಡಲ್ಲ, ಡಿಕೆಶಿ ಅವರು ಕೂಡ ಯಾಕೆ ಮಾತಾಡಲ್ಲ? ಇನ್ನು ಇದೇ ಸಂದರ್ಭದಲ್ಲಿ ಮೋದಿ ಪ್ರಧಾನಿಯಾಗಿರದಿದ್ರೆ ಇವರು ತಾಲಿಬಾನಿಗಳನ್ನ ಸಪೋರ್ಟ್ ಮಾಡಿಕೊಳ್ತಿದ್ರು. ಆದರೆ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯಿಂದ ನಾವು ಹಿಂದೂಗಳು ಸುರಕ್ಷಿತವಾಗಿದ್ದೇವೆ ಎಂದರು. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಅಲ್ಲಿ ಗುಂಡು ಹಾಕೋ ಹಾಗೆ ಇಲ್ಲಿರುವ ತಾಲಿಬಾನ್ಗಳಿಗೆ ಗುಂಡು ಹಾಕಬೇಕು, ಇಲ್ಲದೆ ಹೋದ್ರೆ ಇವರ ಪಿಡುಗು ಆಗ್ತಾರೆ ಎಂದು ಖಾರವಾಗಿ ಕಿಡಿಕಾರಿದ್ರು. ಬುದ್ಧಿಜೀವಿಗಳು ಲದ್ದಿ ತಿಂದು ಅವರು ಸಾಬರಿಗೆ ಹುಟ್ಟದಂಗೆ ಅದಾರೆ, ತಾಲಿಬಾನ್ಗಳಿಗೆ ಹುಟ್ಟಾರೆ. ಕರ್ನಾಟಕ ನಮ್ಮ ದೇಶದಲ್ಲಿರುವಂಥ ಬುದ್ಧಿಜೀವಿಗಳು ಅವರು ಹಿಂದೂಗಳಿಗೂ ಹುಟ್ಟಿಲ್ಲ, ನಮ್ಮ ದೇಶಕ್ಕೂ ಹುಟ್ಟಿಲ್ಲ. ತಾಲಿಬಾನ್ಗಳು ಹುಟ್ಟದಂಗೆ ಯಾಕೆ ಮಾತಾಡೋದಿಲ್ಲ? ಈಗ ಆ ಹುಚ್ಚ ರಾಹುಲ್ ಗಾಂಧಿ ಯಾಕೆ ಮಾತಾಡೋದಿಲ್ಲ? ಸಿದ್ದರಾಮಯ್ಯ ಯಾಕೆ ಮಾತಾಡೋದಿಲ್ಲ? ಡಿಕೆ ಶಿವಕುಮಾರ್ ಯಾಕೆ ಮಾತಾಡೋದಿಲ್ಲ? ತಾಲಿಬಾನ್ಗಳ ಖಂಡಿಸ್ಬೇಕಲ್ಲ. ನೀವು ಜಾತ್ಯತೀತರಿದ್ದವರು ಇವತ್ತು ನೋಡ್ರಿ, ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇರದೇ ಇದ್ರೆ ನಮ್ಮ ದೇಶದಲ್ಲಿ ಎಲ್ಲ ತಾಲಿಬಾನಿಗಳನ್ನು ಇವರು ಇಂಪೋರ್ಟ್ ಮಾಡ್ಕೋತಿದ್ರು. ನಮ್ಮ ಪರಿಸ್ಥಿತಿಯನ್ನು ಈಗ ತಾಲಿಬಾನ್ ಇವತ್ತು ಕಾಶ್ಮೀರ ನಮ್ಮವರು ಅಲ್ಲಿ ಕಾನೂನು ತಂದ್ರಂತೇಳಿ ಇವತ್ತು ನಮ್ಮ ಹಿಂದೂಗಳು ಹೋಗಿ ಮತ್ತೆ ಜೀವನ ಮಾಡ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೋಬೇಕು. ಪ್ರಧಾನಮಂತ್ರಿ ಮೋದಿಯವರು ಇರೋದ್ರಿಂದ ನಾವು ಸುರಕ್ಷಿತ ಇದೀವಿ. ನನ್ನ ಕೇಳಿದ್ರೆ ನಮ್ಮ ದೇಶದಲ್ಲಿರುವಂಥ ತಾಲಿಬಾನಿಗಳೇನದಾರ ಅಲ್ಲಿ ಹೆಂಗೆ ಗುಂಡು ಹಾಕ್ಲಾಕತ್ತಾರೆ, ಇವ್ರನ್ನೂ ಗುಂಡು ಹಾಕ್ಬೇಕು. ಗುಂಡು ಹಾಕದೇ ಇದ್ದರೆ ಇದು ಒಂದು ದೊಡ್ಡ ಪಿಡುಗು. ನಮ್ಮ ಹಿಂದೂ ಧರ್ಮನೇ ಉಳಿದಿಲ್ಲ, ಭಾರತನೇ ಉಳಿದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿರುವಂಥ ಹಿಂದೂಗಳು ಸಿಖ್ರನ್ನ ಬಿಟ್ಟರೆ ಮತ್ತೊಂದು ಧರ್ಮದವ್ರನ್ನ ನಮ್ಮ ದೇಶದಲ್ಲಿ ಪ್ರವೇಶ ಕೊಡಬಾರ್ದು. ಅವ್ರು ಬೇಕಾದರೆ ಹಿಂದೂ ಧರ್ಮ ಸ್ವೀಕಾರ ಮಾಡ್ತೀನಿ, ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ, ಜೈನ ಧರ್ಮ ಮಾಡ್ತೀನಿ ಅಂತ ಬರಲಿ. ಆದರೆ ನೋಡಿ, ಅವ್ರ ಹೆಂಡ್ರನ್ನೇ ಬಿಟ್ಟು ಓಡ್ಬಾರ್ದು ಹೋಗ್ತಾ ಇದ್ದಾರೆ. ಶೂರವೀರರು ಎಲ್ಲ ಕಳ್ಳನ ಮಕ್ಕಳು ಪಠಾಣರು ಅಂದ್ರೆ ಭಾರಿ ಶೂರರು ಅಂತ ಹೇಳಿ ಸಿನಿಮಾದಾಗ ಈ ಅಮಿತಾಬ್ ಬಚ್ಚನು, ಅಮೀರ್ ಖಾನು, ಆ ಖಾನು ಆ ಖಾನು ಎಲ್ಲ ಖಾನ್ಗಳು ಮಕ್ಕಳು ಏನತ್ತಿದ್ರು ಭಾರತದಲ್ಲಿ ಸುರಕ್ಷಿತ ಇಲ್ಲ. ಈ ಮಕ್ಕಳು ಅಲ್ಲಿ ಹೋಗಲಿಲ್ಲ, ಅಲ್ಲಿ ಜೀವನ ಮಾಡಲಿ. ಅಫ್ಘಾನಿಸ್ತಾನದ ಭಾಳ ರಿಯಲ್ ಎಸ್ಟೇಟ್ ಭಾಳ ಸಹಯೋಗವು, 3 ಬೆಡ್ರೂಮಿನ ಬರೀ 50,000 ರೂಪಾಯಿ ಸಿಗಲಾಕತ್ತವು. ಹೋಗಿ ಮಕ್ಕಳು ಅಲ್ಲಿ ಮಕ್ಕೋಲಿ. ಅಮೀರ್ ಖಾನ, ಶಾರುಖ್ ಖಾನ, ಸಲ್ಮಾನ್ ಖಾನ. ಮತ್ತೆ ಇದಲ್ಲದೆ ಕೂಡ ರೆಬೆಲ್ ಶಾಸಕ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೈ ಮುಖಂಡ ಹಾಗೂ ಸಂಸದ ರಾಹುಲ್ ಗಾಂಧಿ ಸಾಬರಿಗೆ ಹುಟ್ಟಿದಂತೆ ಇದ್ದಾನೆ ಎಂದು ರಾಘ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಅವನು ಹಿಂದೂನೂ ಅಲ್ಲ, ಕ್ರಿಶ್ಚಿಯನ್ನೂ ಅಲ್ಲ, ಯಾರಿಗೆ ಹುಟ್ಟಿದ್ದಾನೋ ಗೊತ್ತಿಲ್ಲ ಎಂದು ಹೇಳಿದರು. ಇನ್ನು ಪ್ರಧಾನಿಗಳ ವಿರುದ್ಧ ಮಾತನಾಡುವ ಓವೈಸಿಗಳಂಥವರಿಗೆ ಸರಿಯಾಗಿ ಪಾಠ ಕಲಿಸಬೇಕು. ಇನ್ನು ತಾಲಿಬಾನಿ ಪರ ಜಮಖಂಡಿ ಯುವಕ ಪೋಸ್ಟ್ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಗುಮ್ಮಟನಗರಿ ಶಾಸಕ ಯತ್ನಾಳ್, ಇಂತಹ ಮಕ್ಕಳನ್ನು ತಾಲಿಬಾನಿಗಳ ಬಳಿ ಕಳುಹಿಸಬೇಕು, ನಮ್ಮ ದೇಶದಲ್ಲಿ ಇಂಥವರನ್ನು ಇಟ್ಕೊಳ್ಬಾರ್ದು, ಅಲ್ಲದೆ ಪಾಕಿಸ್ತಾನದಲ್ಲಿನ ಎಲ್ಲ ಹಿಂದೂಗಳನ್ನು ಭಾರತಕ್ಕೆ ವಾಪಸ್ ಕರೆತರಬೇಕು, ಇಲ್ಲಿನ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳುಹಿಸಬೇಕೆಂದು ಗುಡುಗಿದರು. ಇನ್ನು ನೆಹರು ದುರಂತದಿಂದ ದೇಶ ಈ ಸಂದರ್ಭದಲ್ಲೂ ಕೂಡ ನರಳುತ್ತಿದೆ ಎಂದು ಗುಡುಗಿದರು. ಇವ ನಮ್ಮ ರಾಹುಲ್ ಗಾಂಧಿ ಅವಾಂತರ ಸಾಬರಿಗೆ ಹುಟ್ಟದಂಗೆ ಅದ, ಹಿಂದೂನು ಇಲ್ಲ ಕ್ರಿಶ್ಚಿಯನ್ನು ಇಲ್ಲ, ಅದು ಯಾರಿಗೆ ತಿಳಿಯೋ ಗುರುತಿಲ್ಲ. ಇವ್ರನ್ನೆಲ್ಲ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಪ್ರಧಾನಮಂತ್ರಿಗೆ ಇಟ್ಟೇ ಆಗ್ರಹ ಮಾಡ್ತೀನಿ. ನಮ್ಮ ದೇಶದ ವಿರುದ್ಧ ಈಗೇನು ಓಎಸಿ ಅಂತವ್ರು ಅದಾರ ಏನು ಮಾತಾಡಿದ್ರೆ ಅವರಿಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಅಲ್ಲದೆ ತಾಲಿಬಾನ್ ಕೊಡ ಅಲ್ಲಿ ಕಳಿಸ್ಬೇಕ್ರಿ, ನಮ್ಮ ದೇಶನಾಗ ಇಟ್ಟುಕೋಬಾರ್ದು. ಅವಾಗೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವಾಗ ಹೇಳ್ಯಾರ ಪಾರ್ಟಿ ನಿಷೇನ್ ಆಫ್ ದಿ ಪಾಕಿಸ್ತಾನ್ ಅನ್ನೋಂಥ ಪುಸ್ತಕದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಯಾರಂದ್ರೆ ಪಾಕಿಸ್ತಾನ ಅನ್ನುವಂಥದ್ದು ಒಡೆದು ಕೊಡದೇ ದೊಡ್ಡ ತಪ್ಪತ್ತು ಹೇಳಿದ್ರು. ಒಂದು ವೇಳೆ ನೀವು ಅನಿವಾರ್ಯವಾಗಿ ಆ ನೆರವಿಗೆ ಹೇಳಿದ್ರು ಅವರು, ಆ ನೆರವು ದುರಂತದಿಂದ ಈ ದೇಶ ನರಳಾಕತ್ತದೆ. ಈ ಗಾಂಧಿ ಮನೆತನ ಅಂತ ನಕಲಿ ಗಾಂಧಿ ಮನೆತನದಿಂದ ದೇಶ ಈ ಜಾತ್ಯತೀತ ಅನ್ನುವಂಥ ಕೆಟ್ಟ ರೋಗ ನಮ್ಮ ದೇಶದಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ರಾಷ್ಟ್ರಾಂತರ ಮಾಡ್ರಿ ಅಂತೇಳಿ. ರಾಷ್ಟ್ರಾಂತರ ಅಂದ್ರೇನು? ಭಾರತದಲ್ಲಿರುವಂಥ ಮುಸಲ್ಮಾನರನ್ನ ಪಾಕಿಸ್ತಾನ ಕಳಿಸಿಬಿಟ್ರು. ಒಟ್ಟು ಟೋಟಲಿ
ಪಾಕಿಸ್ತಾನ ದಾಗಿರುವಂತ ಹಿಂದೂಗಳನ್ನ ಎಲ್ಲರೂ ಭಾರತಕ್ಕೆ ತಗೊಂಡು ಬರ್ರಿ ಅಂದ್ರನೇ ಭಾರತದಲ್ಲಿ ಎಲ್ಲರೂ ಹಿಂದೂಗಳು ಬೌದ್ಧರು ನೆಮ್ಮದಿನ ಜೀವನ ಮಾಡ್ತಾರೆ ಇಸ್ಲಾಂ ಎಂದೂ ಮತ್ತೊಂದು ಧರ್ಮವನ್ನ ಸಹೋದರತ್ವ ನೋಡೇಲ್ಲ ನಮ್ಮಲ್ಲಿ ಅಯೋಗ್ಯನ ಮಕ್ಕಳು ಕೆಲವೊಂದು ಸ್ವಾಮಿಗಳು ಅದಾರೆ ಪ್ರವಚನದಾಗ ಹೇಳ್ತಾರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾರೆ ಇವತ್ತು ಯಾಕೆ ಮಾತಾಡೋದಲ್ಲ ಮನೆ ಯಡಿಯೂರಪ್ಪ ಸಲಾಗಿ ಹೋರಾಟ ಮಾಡೋರು ಇವತ್ತು ತಾಲಿಬಾನ್ ಬಗ್ಗೆ ಯಾಕೆ ಮಾತಾಡಲಾಗ್ಯಾರ ಒಬ್ಬರೇ ಮುಸ್ಲಿಮ ತಾಲಿಬಾನ್ ವಿರುದ್ಧ ಯಾರು ಈ ದೇಶನಾಗ ಪ್ರತಿಕ್ರಿಯೆ ಕೊಟ್ಟಾರೆ ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ ಇನ್ನ ಸಮರ್ಥನೆ ಮಾಡ್ಕೋತಾನ ಓಎಸ್ ಏನಂತೇಳಿ ಹಿಂದೂ ಇಲ್ಲ ಭಾರತದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಗಂಭೀರ ಇದೆ ಇವತ್ತು ಅಫ್ಘಾನಿಸ್ತಾನದಲ್ಲಿ ನಾಲ್ಕು ಐದು ಲಗ್ನ ಆಗ್ಯಾರ ಇಪ್ಪತ್ತು ಮೂವತ್ತು ಮಕ್ಕಳಾಗವು ಅವ್ರನ್ನ ಅಲ್ಲೇ ಬಿಟ್ಟು ವಿಮಾನಕ್ಕೆ ಮ್ಯಾಗ ಎಲ್ಲಿ ಕುಂಡ್ರು ಕೂತು ಓಡಿ ಹೋಗ್ಲಾಕತ್ತಾರೆ ಗಂಡಸರು ಅವರು ಇವರೆಲ್ಲ ಮತಾಂತರ ಆದವರು ಗಂಡಸರಲ್ಲ ನಿಜವಾಗಿ ದೇಶದಲ್ಲಿ ಹುಲಿಗಳಂದರೆ ಹಿಂದೂಗಳು ಯಾಕಂದರೆ ಅಂಥ ಆದಿಲ್ ಸಾಹೇಬ್ ಬಂದ ಔರಂಗಜೇಬ್ ಬಂದ ಅಕ್ಬರ್ ಬಂದ ಎಲ್ಲರೂ ಬಂದ್ರೂ ಯಾರು ಹಿಂದೂ ಆಗಿ ಉಳ್ಕೊಂಡಾರಲ್ಲ ಅವರಟ್ಟೆ ನಿಜವಾದಂಥ ಹುಲಿಗಳು ದೇಶದ Admission are open for 2021-22 with new technology. Keeping COVID-19 restrictions into consideration, Diamond Group of Institution is focusing on standard norms. Vijayapurada Uttamavada Shikshana Samste Enisikondirva Diamond Group of Institution Nali 2021-22 Salina Praveshigalu Prarambhavagide. Kannada Hagu English Medium Primary School Praveshigalu Prarambhavagive. ಡೈಮಂಡ್ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಹೈಸ್ಕೂಲ್ಗಳ 2021-22 ಸಾಲಿನ ಆನ್ಲೈನ್ ಅಡ್ಮಿಷನ್ ಮಾಡಿಕೊಳ್ಳಲಾಗುತ್ತಿದೆ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಡ್ಯಾನಿಶ್ ಉರ್ದು ಪ್ರೈಮರಿ ಹಾಗೂ ಜಾಸ್ಮಿನ್ ಉರ್ದು ಮೀಡಿಯಂ ಹೈಸ್ಕೂಲ್ಗಳ ಅಡ್ಮಿಷನ್ಸ್ ಪ್ರಾರಂಭ ಎಸ್ಎಸ್ ಮನಹಳ್ಳಿ ಆರ್ಟ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್ ಹಾಗೂ ಡೈಮಂಡ್ ಡಿಗ್ರಿ ಕಾಲೇಜ್ನ ಆನ್ಲೈನ್ ಅಡ್ಮಿಷನ್ಸ್ಗಳು ಮಾಡಿಕೊಳ್ಳಲಾಗುತ್ತಿದೆ ಸ್ಟೂಡೆಂಟ್ಸ್ಗಳ ಅನುಕೂಲಕ್ಕಾಗಿಯೇ ಮನೆಯಲ್ಲಿಯೇ ಕುಳಿತು ಅಭ್ಯಾಸಿಸಲು ಆನ್ಲೈನ್ ಕ್ಲಾಸಸ್ ವ್ಯವಸ್ಥೆ ಮಾಡಲಾಗಿದೆ ಲೇಟೆಸ್ಟ್ ಮೆಥಡ್ಸ್ನ ಟೀಚಿಂಗ್ ಹೊಸ ತಂತ್ರಜ್ಞಾನದ ಕೋಚಿಂಗ್ಗಳು ನುರಿತ ಟೀಚಿಂಗ್ ಸ್ಟಾಫ್ಸ್ಗಳಿಂದ ಹೇಳಿಕೊಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಫಿಸಿಕಲ್ ಟ್ರೈನಿಂಗ್ಗಾಗಿ ಪ್ಲೇಗ್ರೌಂಡ್ ಮತ್ತು ಸ್ಕೂಲ್ ವ್ಯಾನ್ ಸೌಲಭ್ಯ ಇದೆ ವಿಶೇಷವಾಗಿ ಕೆಎಎಸ್ ತರಬೇತಿ ಸೌಲಭ್ಯ ಕೂಡ ಲಭ್ಯ ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಆನ್ಲೈನ್ ಪ್ರವೇಶ ಪಡೆಯಲು ಸಂಪರ್ಕಿಸಿ 8722927816 8660932497 9945110426 8882538334 ಹಾಗೂ ನಮ್ಮ ವೆಬ್ಸೈಟ್ www.diamondedu.org ನಲ್ಲಿ ಲಾಗಿನ್ ಆಗಿ ಆನ್ಲೈನ್ ಅಡ್ಮಿಷನ್ ಇಂದೇ ಮಾಡಿಸಿಕೊಳ್ಳಿ ನಮ್ಮ ಸ್ಥಳ ಡೈಮಂಡ್ ಎಜುಕೇಶನ್ ಸೊಸೈಟಿ ನಿಯರ್ ಗುನ್ನಾಪುರ್ ರೋಡ್ ನಿಯರ್ ಗಾಂಧಿನಗರ್ ವಿಜಯಪುರ್ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು